ಸಾವಿರ ಕೋಟಿ ಕ್ಲಬ್ ಸೇರಿದ ಭಾರತದ 5 ಸಿನಿಮಾಗಳು. ಕೆಲ ವರ್ಷಗಳ ಹಿಂದೆ ಹಾಲಿವುಡ್ ಸಿನಿಮಾಗಳು ಮಾತ್ರ 100 ಕೋಟಿ ಕಲೆಕ್ಷನ್ ಮಾಡುತ್ತಿದ್ದವು. ಆದರೆ ಈಗ ಭಾರತೀಯ ಸಿನಿಮಾಗಳು ಕೂಡ ಹಾಲಿವುಡ್ಗೆ ಪೈಪೋಟಿ ನೀಡಿ 1000 ಕೋಟಿ ಗಳಿಕೆ ಮಾಡುತ್ತಿವೆ. ಅದರಲ್ಲೂ ಸೌತ್ ಸಿನಿಮಾಗಳು ಇತ್ತೀಚೆಗೆ ಅಬ್ಬರಿಸುತ್ತಿವೆ. ಈವರೆಗೆ 1000 ಕೋಟಿ ರೂಪಾಯಿ ಗಳಿಕೆ ಕಂಡಿರುವ 5 ಸಿನಿಮಾಗಳ ಪಟ್ಟಿ ಇಲ್ಲಿದೆ. ದಂಗಲ್. ಅಮೀರ್ ಖಾನ್ ಅಭಿನಯದ ದಂಗಲ್ ಸಿನಿಮಾ 2016 ಬಿಡುಗಡೆಯಾಗಿತ್ತು. ಈ ಸಿನಿಮಾವು ಕುಸ್ತೆವಟು ಮಹಾವೀರ್ ಸಿಂಗ್ ಪೈಗನ್ ಅವರ ಜೀವನ ಆಧಾರಿತ ಕಥೆಯಾಗಿತ್ತು. ನಿತಿನ್ ತಿವಾರಿ ನಿರ್ದೇಶನದ ಈ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ 1968 ಕೋಟಿ ಗಳಿಸಿದೆ. ಬಾಹುಬಲಿ. ದಿ ಬಿಗಿನಿಂಗ್ ಸಿನಿಮಾ ಬಿಡುಗಡೆಯಾದ ಬಳಿಕ ಕಟ್ಟಪ್ಪ ಬಾಹುಬಲಿಯನ್ನ ಕೊಂದಿದ್ದೇಕೆ ಎಂಬುದು ದೊಡ್ಡ ಕುತೂಹಲ ಕೆರಳಿಸಿತ್ತು. ಹಲವು ಮೀಮ್ಗಳು ಇದರ ಸುತ್ತ ಹರಿದಾಡಿದ್ದವು. ಕೊನೆಗೆ 2017 ಏಪ್ರಿಲ್ 28 ಬಾಹುಬಲಿ ದಿ ಕನ್ಕ್ಲೂಷನ್ ಬಿಡುಗಡೆಯಾಗಿ ಎಲ್ಲ ದಾಖಲೆಗಳನ್ನು ಧೂಳಿಪಟ ಮಾಡಿತ್ತು. ಈ ಸಿನಿಮಾ 1747 ಕೋಟಿ ರೂಪಾಯಿ ಗಳಿಸುವ ಮೂಲಕ ದಾಖಲೆ ಬರೆದಿತ್ತು. ನ್ಯಾಷನಲ್ ಅವಾರ್ಡ್ ಮುಗ್ಗೇರಿಸಿಕೊಂಡಿತ್ತು. ಪ್ರೇಕ್ಷಕರನ್ನು ಹೊಸ ವಿಸ್ಮಯ ಲೋಕಕ್ಕೆ ಕರೆದುಕೊಂಡು ಹೋಗಿಬಿಟ್ಟಿತ್ತು. KGF ಚಾಪ್ಟರ್ 2. ಪ್ರಶಾಂತ್ ನೀಲ್ ನಿರ್ದೇಶನದ KGF 2 ಸಿನಿಮಾ 2022 ಏಪ್ರಿಲ್ 14 ಕನ್ನಡ, ಹಿಂದಿ, ತಮಿಳು, ತೆಲುಗು ಹಾಗೂ ಮಲಯಾಳಂ ಸೇರಿದಂತೆ ಒಟ್ಟು 5 ಭಾಷೆಗಳಲ್ಲಿ ಈ ಸಿನಿಮಾ ಬಿಡುಗಡೆಯಾಗಿತ್ತು. ಇದು KGF ಚಾಪ್ಟರ್ 1 ಮುಂದುವರೆದ ಭಾಗ. ರಾಕಿ ಬಾಯ್ ಯಶ್, ಶ್ರೀನಿಧಿ ಶೆಟ್ಟಿ, ಸಂಜಯ್ ದತ್, ರವೀನಾ ಟೆಂಡನ್ ಅಭಿನಯದ KGF ಚಾಪ್ಟರ್ 2 ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿತ್ತು. ಕರ್ನಾಟಕದಲ್ಲಿ ಮಾತ್ರವಲ್ಲ, ಇಡೀ ಇಂಡಿಯನ್ ಬಾಕ್ಸ್ ಆಫೀಸ್ ಅನ್ನ ನಡಗಿಸುವಂತೆ ಮಾಡಿತ್ತು. ಬಾಲಿವುಡ್ ಅಲ್ಲೂ ಸಖತ್ ಸೌಂಡ್ ಮಾಡಿತ್ತು. KGF ಚಾಪ್ಟರ್ 2 ಸಿನಿಮಾ 1250 ಕೋಟಿ ರೂಪಾಯಿ ಗಳಿಸುವ ಮೂಲಕ ದಾಖಲೆ ಬರೆದಿತ್ತು. ಈ ಮೂಲಕ ಕನ್ನಡ KGF ಸಿನಿಮಾ 1000 ಕೋಟಿ ಕ್ಲಬ್ ಸೇರಿದ 5 ಭಾರತೀಯ ಸಿನಿಮಾಗಳ ಪೈಕಿ 3ನೇ ಸ್ಥಾನ ಪಡೆದುಕೊಂಡಿದೆ. RRR ರಾಜಮೌಳಿ ನಿರ್ದೇಶನದ RRR ಸಿನಿಮಾದಲ್ಲಿ ಜೂನಿಯರ್ NTR ಮತ್ತು ರಾಮ್ ಚರಣ್ ಮುಖ್ಯ ಪಾತ್ರದಲ್ಲಿ ನಟಿಸಿದ್ದರು. DVV ದಾನಯ್ಯ ಬಂಡವಾಳ ಹೂಡಿರುವ ಈ ಚಿತ್ರ ಸ್ವಾತಂತ್ರ್ಯ ಹೋರಾಟದ ಕೋಮರಾನ್ ಭೀಮ್ ಮತ್ತು ಅಲ್ಲೂರಿ ಸೀತಾರಾಮ್ ರಾಜು ಜೀವನಾಧಾರಿತವಾಗಿತ್ತು. ರಾಮ್ ಚರಣ್ ಮತ್ತು ಜೂನಿಯರ್ NTR ಹೀರೋಗಳಾಗಿ ನಟಿಸಿರುವ RRR ಸಿನಿಮಾ 1188 ಕೋಟಿ ರೂಪಾಯಿ ಗಳಿಸುವ ಮೂಲಕ 4ನೇ ಸ್ಥಾನದಲ್ಲಿದೆ. ಬಾಲಿವುಡ್ ಕಿಂಗ್ ಖಾನ್ ಕಮ್ಬ್ಯಾಕ್ ಸಿನಿಮಾ ಪಠಾನ್ ಬಾಕ್ಸ್ ಆಫೀಸ್ನಲ್ಲಿ ಇನ್ನೂ ಸದ್ದು ಮಾಡುತ್ತಲೇ ಇದೆ. ಸಿದ್ಧಾರ್ಥ್ ಆನಂದ್ ನಿರ್ದೇಶನದ ಪಠಾನ್ ಮೊದಲ ದಿನದಿಂದಲೇ ಬಾಕ್ಸ್ ಆಫೀಸ್ನಲ್ಲಿ ದಾಖಲೆ ಬರೆದಿತ್ತು. ಶಾರುಖ್ ಖಾನ್, ದೀಪಿಕಾ ಪಡುಕೋಣಿ, ಜಾನ್ ಅಬ್ರಾಮ್, ಸಲ್ಮಾನ್ ಖಾನ್ ಅಭಿನಯದ ಈ ಸೈಕೋ ಥ್ರಿಲ್ಲರ್ ಸಿನಿಮಾ ಈವರೆಗೆ 1000 ಕೋಟಿ ರೂಪಾಯಿ ಗಳಿಸಿದೆ.